ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್ ಇವತ್ತಿನ ವಿಶೇಷವಾದ ಸಂಚಿಕೆ ಏನು ಅಂತಂದರೆ ಮನುಷ್ಯನ ಜೀವನದಲ್ಲಿ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಬಹಳ ಮುಖ್ಯವಾದಂಥದ್ದು ಮನುಷ್ಯನ ಜನ್ಮ ಎಷ್ಟು ಬಂದರೂ ಎಷ್ಟಿದ್ದರೂ ಆಸೆ ಸಾಲೋದೇ ಇಲ್ಲ ಆಸೆ ಎಷ್ಟು ಹುಟ್ಟುತ್ತಾ ಹೋಗುತ್ತೋ ಹಾಗೆ ಮನುಷ್ಯನ ಮನೋಭಾವಗಳು ಬದಲಾಗ್ತಾ ಹೋಗುತ್ತೆ ಜ್ಞಾನ ಮನಸ್ಸು ದೇಹ ದೃಷ್ಟಿಕೋನ ಪಡುವ ಆಸೆಗಳು ಇಷ್ಟೂ ಬದಲಾಗ್ತಾ ಹೋದಾಗೆ ತನ್ನ ಮನೋಭಾವವೂ ಬದಲಾಗ್ತಾ ಹೋಗುತ್ತೆ ತನ್ನ ನಡತೆಯೂ ಬದಲಾಗ್ತಾ ಹೋಗುತ್ತೆ ಆಗಲೇ ನಮ್ಮ ಆಗು ಹೋಗು ವಿಚಾರ ಇವೆಲ್ಲವೂ ಗಮನಿಸ್ತಿದ್ದ ಹಾಗೆ ಜನಗಳಿಂದ ದೃಷ್ಟಿದೋಷ ಆಗತಕ್ಕಂಥದ್ದು ದೃಷ್ಟಿದೋಷ ಅಂದರೆ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಬರದೇ ಇರುವಂತಹ ಹಣ ಸಂಪತ್ತು ಸಮೃದ್ಧಿ ಕೆಲಸ ಇವೆಲ್ಲ ನಮಗೆ ಬರ್ತಿದ್ದ ಹಾಗೆ ಜನಗಳ ದೃಷ್ಟಿಯು ಸಹ ನಮ್ಮ ಮೇಲೆ ಹೆಚ್ಚಾಗಿ ಬೀಳುತ್ತೆ ಯಾಕೆ ನೋಡಿ ಈ ಮನುಷ್ಯನ ಜನ್ಮದಲ್ಲಿ ಮನುಷ್ಯನಿಗೆ ಮಸ್ಥಿರ ಬುದ್ಧಿ ಎಂಬತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಯಾವ ರೂಪದಲ್ಲಿ ಅಂತಂದರೆ ತನಗಿಲ್ದಿದ್ರೂ ಸಹ ಮತ್ತೊಬ್ಬನಿಗದು ಸಿಗಬಾರ್ದು ತಾನು ಚೆನ್ನಾಗಿಲ್ದಿದ್ರೂ ಪರವಾಗಿಲ್ಲ ಇನ್ನೊಬ್ಬನೂ ಚೆನ್ನಾಗಿರಬಾರ್ದು ನಾನು ನಾಶ ಆಗ್ತಿದ್ದೇನೆ ಆತನು ನಾಶ ಆಗಬೇಕು ನನ್ನ ಜೀವನ ಸರಿ ಇಲ್ಲ ಅವನ ಜೀವನ ಹಾಳು ಮಾಡಲೇಬೇಕು ಇದು ಮನುಷ್ಯನಲ್ಲಿ ಮರತಕ್ಕಂತಹ ಒಂದು ನೀಚ ಕೃತ್ಯದ ಮನಸ್ಥಿತಿ ಈ ಜನಗಳ ದೃಷ್ಟಿಗೆ ಬಂದರೆ ಕ್ಷಮ ಇಲ್ಲ ದೇವರ ಕಣ್ಣಿಗೆ ಬಂದರೆ ಕ್ಷಮೆ ಇದೆ ಆದರೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟು ಚೆನ್ನಾಗಿದ್ದು ಜೀವನ ಮಾಡಬೇಕು ಹೀಗೆ ಬದುಕಬೇಕು ಫ್ಯಾಮಿಲಿನ ಹೀಗೆ ಇಟ್ಕೋಬೇಕು ತಂದೆ ತಾಯಿನೂ ಹೀಗೆ ಇಡಬೇಕು ನನ್ನ ಲೈಫ್ ಜರ್ನಿ ಇದೇ ರೀತಿಯಲ್ಲಿ ಹೋಗಬೇಕೆಂಬುವಂಥ ಏನು ನಿಮ್ಮ ಮನಸ್ಸಿನ ಮನೋಭಾವಗಳಿದೆ ಈ ಮನೋಭಾವಗಳನ್ನು ನಿಮ್ಮ ಮಾರ್ಗದಲ್ಲಿ ನೀವು ಹೋಗ್ತಾ ಇರ್ತೀರಿ ನಿಮ್ಮ ಅಕ್ಕಪಕ್ಕದವರಾಗಲಿ ಸ್ನೇಹಿತರಾಗಲಿ ಬಳಗದವರಾಗಲಿ ಇವರೆಲ್ಲರೂ ನೋಡೋ ದೃಷ್ಟಿ ಬೇರೆ ಆಗುತ್ತೆ ನಿಮಗೆ ಅಂದರೆ ನೋಡುವ ನೋಟ ದೃಷ್ಟಿಗೆ ಕಲ್ಲು ಬಂಡೆಗಳೇ ಸಿಡಿಯುತ್ತೆ ಮರಕ್ಕೆ ಮರವೇ ಬಿರುಕು ಬಿಡುತ್ತೆ ಹಾಗೆ ನೀಚ ನಾಲಿಗೆಗೆ ದೇವತೆಗಳಂತರೂ ಶ್ರಮವಾದ ಶಕ್ತಿ ಇರುತ್ತೆ ಅಂದರೆ ಮನುಷ್ಯ ನಮ್ಮನ್ನು ನೋಡ್ತಿದ್ದ ಹಾಗೆ ಒಬ್ಬ ಬಳಗದವರಾಗಲಿ ರಿಲೇಷನವರಾಗಲಿ ನಮ್ಮ ಬಟ್ಟೆ ನಾವು ಹಾಕುವ ಚಪ್ಪಲಿ ನಮ್ಮ ಜೀವನದ ಶೈಲಿ ಇದನ್ನು ನೋಡ್ತಿದ್ದ ಹಾಗೆ ಅವರು ಗುರುತಿಸ್ತಾರೆ ಈತನಿಗೆ ಸಂಪತ್ತಿದೆ ಸಮೃದ್ಧಿ ಇದೆ ಲಕ್ಷ್ಮಿ ಬರ್ತಾ ಇದೆ ವ್ಯವಹಾರಗಳು ಚೆನ್ನಾಗಿದೆ ಹಣವಂತನಾಗಿದ್ದಾನೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ಎಲ್ಲವೂ ಇದೆ ಎಂಬತಕ್ಕಂತಹ ನೀಚ ದೃಷ್ಟಿಯಿಂದ ಅವರು ಮನಸ್ಸಲ್ಲಿ ನರಳಿ ಕಣ್ಣಿಂದ ನೋಡುವಂಥ ದೃಷ್ಟಿ ಮನದಲ್ಲಿ ಬರೋ ಭಾವನೆಯಿಂದ ನೀವು ಬಿದ್ದು ಹೋಗ್ತೀರ ಮುಗಿದು ಹೋಯಿತು ಈ ಜನಗಳ ದೃಷ್ಟಿಯಿಂದ ನೀಚ ದೃಷ್ಟಿಯಿಂದ ವ್ಯವಹಾರ ಸ್ತಬ್ಧ ಆಗುತ್ತೆ ಕೆಲಸ ಕಾರ್ಯಗಳು ಬಿದ್ದು ಹೋಗುತ್ತೆ ಮನೆಯಲ್ಲಿ ಕಿರಿಕಿರಿ ಪ್ರಾರಂಭ ಆಗುತ್ತೆ ನಿಮಗೆ ಮನೆಯಿಂದ ಎದ್ದು ಆಚೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಮನೋಭಾವನೆ ಬರೋದಿಲ್ಲ ಮನೆ ಒಳಗಡೆ ಕಿರಿಕಿರಿ ಪ್ರಾರಂಭ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವುಗಳು ದುಡಿದು ನಾವುಗಳು ತಿನ್ನುವಂಥ ಅನ್ನಕ್ಕೆ ಮತ್ತೊಬ್ಬರು ದೃಷ್ಟಿಯಿಂದ ಹಾಳಾಗುತ್ತಾ ನಾವು ಹಾಕೋ ಬಟ್ಟೆ ಮತ್ತೊಬ್ಬರು ದೃಷ್ಟಿ ಗುಣವಾಗುತ್ತಾ ಸತ್ಯ ಸತ್ಯಾಂಶ ಹೌದು ಮನುಷ್ಯ ಎಷ್ಟಿದ್ರೂ ಸಹ ತನಗಿಲ್ಲ ಅನ್ನೋ ಭಾವನೆಯಲ್ಲಿ ಯೋಚಿಸಬೇಕು ಇದೆ ಅಂಥೇಳಿ ನಾವು ಯಾವಾಗ ಅದನ್ನು ಹೊರಗಡೆ ತೋರಿಸ್ಲಿಕ್ಕೆ ಪ್ರಾರಂಭಿಸ್ತೇವೆ ಆಗಲೇ ನೀವು ನಿಮ್ಮ ದರಿದ್ರತರನ್ನು ತಟ್ಟಿ ಎಬ್ಬಿಸ್ತಾ ಇದ್ದೀರಿ ಅಂತ ಅರ್ಥ ಹಾಗಾಗಿ ನಿಮ್ಮಲ್ಲಿ ಎಷ್ಟೇ ಸಂಪತ್ತು ಬರಲಿ ಲಕ್ಷ್ಮಿ ಬರಲಿ ಮತ್ತೊಂದು ಬರಲಿ ಮಗದೊಂದಿರಲಿ ಜಾಗ ಜಮೀನು ವೆಹಿಕಲ್ ಏನೇ ತೊಗೊಂಡ್ರು ಜನದೃಷ್ಟಿಗೆ ಸಾಧಾರಣವಾಗಿರಿ ಅತಿಯಾದ ವಿಜೃಂಭಣೆಯ ಬಟ್ಟೆಗಳನ್ನು ರಥಿಸಬೇಡಿ ಸೌಂದರ್ಯ ಆಭರಣ ಹೆಣ್ಣು ಮಕ್ಕಳುಗಳು ಕೇಳೋ ಹಾಗೆ ಇಲ್ಲ ಮೈ ತುಂಬ ಒಡವೆ ಹಾಕ್ಕೊಳ್ತೀರಾ ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಮನೇಲಿ ಕಾರ್ಯಕ್ರಮ ಇದೆ ಅಂದರೆ ದೃಷ್ಟಿಗೆ ಗುರಿ ಮನೆಗೆ ಬರ್ತಿದ್ದ ಹಾಗೆ ತಿಂದು ಅನ್ನ ಜೀರ್ಣ ಆಗಲ್ಲ ವಾಂತಿ ಮಾಡ್ತೀರಾ ಇದೆಲ್ಲವೂ ಸಹ ದೃಷ್ಟಿಯಿಂದ ನಿಮಗಾಗಲಿ ಹುಟ್ಟಿದ ಮಕ್ಕಳಿಗೂ ದೃಷ್ಟಿ ದೃಷ್ಟಿದೋಷ ಮಹಾ ಕೆಟ್ಟದ್ದು ಈ ದೃಷ್ಟಿದೋಷದಿಂದಾಗಿ ಮನೆಯಲ್ಲಿ ಎಲ್ಲವೂ ಅತಂತ್ರ ಸ್ಥಿತಿ ಆಗುತ್ತೆ ಇಷ್ಟೇ ಅಲ್ಲ ನಿಮಗಾಗದಿರೋರು ಅಥವಾ ಆತ್ಮೀಯರು ಯಾರಾದರೂ ಮನೆ ಒಳಗಡೆ ಬಂದು ಹೋದರೆ ಅವತ್ತು ಕಿರಿಕಿರಿ ಪ್ರಾರಂಭ ಆಗಿಬಿಡುತ್ತೆ ಜಗಳಗಳು ಪ್ರಾರಂಭ ಆಗುತ್ತೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಹುಟ್ಟೋದಿಲ್ಲ ಅಂದರೆ ಅವರ ದೃಷ್ಟಿ ಅವರ ಕಾಲ್ಗುಣ ನಿಮ್ಮನ್ನು ಈ ಸ್ಥಾನದಲ್ಲಿ ತರುತ್ತೆ ಅವರ ಭಾವನೆ ನಿಮ್ಮಿಂದ ಸರಿಯಿಲ್ಲ ಅವರು ನೋಡುವ ಭಾವನೆ ಸರಿ ಇಲ್ಲ ನಿಮ್ಮ ಬಗ್ಗೆ ಅವರ ಯೋಚನಾ ಶೈಲಿಗಳು ಸರಿಯಿಲ್ಲ ಎಂದರ್ಥ ಇಂತಹ ಬಹಳಷ್ಟು ಸಮಸ್ಯೆಗಳು ಮನುಷ್ಯನ ಜಿಗೆ ದೃಷ್ಟಿದೋಷವಾಗಿ ಪರಿವರ್ತನೆ ಆಗುತ್ತೆ ಇಂತಹ ನರ ದೃಷ್ಟಿದೋಷಕ್ಕೆ ಜನಗಳ ದೃಷ್ಟಿದೋಷಕ್ಕೆ ಇದಕ್ಕೆಲ್ಲದಕ್ಕೂ ಪರಿಹಾರ ಮಾರ್ಗಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ಪರಿಹಾರನ ಮಾರ್ಗ ಹುಡ್ಕೋದ್ರಿಂದ ಖಂಡಿತ ವಿಮೋಚನೆ ಆಗುತ್ತೆ ಇದರಿಂದ ನಿಮ್ಮ ಹಣ ವ್ಯವಹಾರ ಮನೆ ಸಮೃದ್ಧಿ ಇವೆಲ್ಲವೂ ನಿಮ್ಮ ಕೈ ಸೇರುತ್ತೆ ಇಲ್ಲವಾದರೆ ಹಂತ ಹಂತವಾಗಿ ನೀವು ಡೌನ್ ಆಗ್ತಾನೇ ಹೋಗ್ತೀರಿ ಮೆಟ್ಲು ಏರಬೇಕು ಹೊರತು ಮೆಟ್ಲು ಇಳಿಬಾರದು ಜೀವನನ ಸಾಧಕನಾಗಿ ಸಮಾಧಾನದ ರೂಪದಲ್ಲಿ ಹೋಗಬೇಕು ಹೊರತು ವ್ಯಾಘ್ರ ರೂಪದಲ್ಲಿ ಹೋಗೋದ್ರಿಂದ ಜೀವನದ ಸಾಧನೆ ಸಿಗೋದಿಲ್ಲ ಸಾಧನೆಯ ಮೂಲ ಶ್ರಮ ಹಾಗೂ ಸೌಮ್ಯತೆ ಸದ್ಗುಣ ಇದಿಷ್ಟನ್ನು ಕೇಂದ್ರೀಕರಿಸುತ್ತೆ ಹಾಗೆ ಈ ದೃಷ್ಟಿದೋಷಗಳು ಸಹ ನೀವೆಷ್ಟು ಸಾಫ್ಟ್ ಆಗ್ತೀರಾ ಅಷ್ಟು ಬೇಗ ದೂರ ಹೋಗುತ್ತವೆ ಅತಿಯಾದ ದೃಷ್ಟಿ ಇರೋರಿಗೆ ಎಲ್ಲ ವ್ಯವಹಾರ ನಷ್ಟ ಆಗಿ ಮನೆಯಿಂದ ತೊಂದರೆ ಆಗಿ ಆತ ಒಂದಿರೋ ಬ್ಲಾಂಕ್ ಆಗಿ ನಿಂತಿರ್ತಾನೆ ಅಂದರೆ ಸ್ತಂಭನವಾಗಿರ್ತಾನೆ ಇಂಥ ಸ್ತಂಭನಗಳಿಂದ ವಿಮುಕ್ತಿ ಹೊಂದೋದಕ್ಕೆ ಅಥರ್ವಣ ವೇದದಲ್ಲಿರುವಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ತಾಂತ್ರಿಕ ವಿಧಾನದ ಪರಿಹಾರಗಳಿವೆ ಇಂತಹ ವಿಶೇಷವಾದಂಥ ಪರಿಹಾರ ಮಾರ್ಗದಿಂದ ಖಂಡಿತವಾಗಿಯೂ ನಿಮಗೊಂದು ಸುಲಭ ಸರಳ ಪರಿಹಾರ ಸಿಗುತ್ತೆ ಇಂಥ ಸಮಸ್ಯೆಗಳಿಂದ ನೀವೇನಾದರೂ ಈಗಾಗಲೇ ನರಳುತ್ತಾ ಇದ್ದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ಇದಕ್ಕೆಲ್ಲ ಪರಿಹಾರ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ